ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಐಸಿಡಿಎಸ್ ಯೋಜನೆಗಾಗಿ ಅಗತ್ಯ ಅನುದಾನ ಮತ್ತು ಬಲಿಷ್ಠಪಡಿಸಲಿಕ್ಕಾಗಿ ಹಾಗೂ ಅಂಗನವಾಡಿ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳಿಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೂರಾರು ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮಾತನಾಡಿ, ಐಸಿಡಿಎಸ್ ಯೋಜನೆಗಾಗಿ ಅಗತ್ಯ ಅನುದಾನ ನೀಡುತ್ತಿಲ್ಲ, ಅಂಗನವಾಡಿ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳು ನೀಡುತ್ತಿಲ್ಲ, ನೌಕರರಿಗೆ ವೇತನದಲ್ಲಿ ತಾರತಮ್ಯ ನೀತಿ ಅನುಸರಿಸುತ್ತಿರುವ ಧೋರಣೆಯನ್ನು ಖಂಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದೇವೆ. ಮೂರು ತಿಂಗಳಾದರೂ ಗ್ಯಾಸ್ ಮತ್ತು ಮೊಟ್ಟೆಯ ಹಣ ನೀಡದೆ ಸತಾಯಿಸುತ್ತಿದೆ ಸರ್ಕಾರ. ಲೋಕಸಭಾ ಸದಸ್ಯರು ಸದನದಲ್ಲಿ ನಮ್ಮ ಪರ ಧ್ವನಿ ಎತ್ತುತ್ತಿಲ್ಲ ಯಾಕೆ? ಇದೇ ರೀತಿ ಮುಂದಿನ ದಿನಗಳಲ್ಲಿ ಧೋರಣೆ ಮುಂದುವರೆದರೆ ಸಂಸತ್ತು ಭವನಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಇಡೀ ದೇಶಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಎಂಪಿ ಮನೆಗಳ ಮುಂದೆ, ಸಂಸದರ ಮನೆ ಮುಂದೆ. ಇವತ್ತು ನಮ್ಮಿಂದ ಆಯ್ಕೆಯಾಗಿ ಹೋಗಿರುವಂತಹ ಸಂಸದರು ಯಾರು ಕೂಡ ಕನಿಷ್ಠ ಕಾರ್ಮಿಕರಿಗಾಗಿ ನಮ್ಮ ಸಮಸ್ಯೆಗಳನ್ನ ಸಂಸತ್ತಲ್ಲಿ ಅವರು ಕನಿಷ್ಠ ಚರ್ಚೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅಂಗನವಾಡಿ ನೌಕರಿಗೂ ಕೂಡ ಗ್ರಾಜ್ಯುಟಿಯನ್ನ ಕೊಡಬಹುದು ಅಂತ, ಆದರೆ ಇವತ್ತು ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡೋ ಹಂತದಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದೆ. ಇವತ್ತು ಮೂರು ತಿಂಗಳಿಂದ ಕೂಡ ಇಡೀ ರಾಜ್ಯದಲ್ಲಿ ಗೌರವಧನ ಬಿಡುಗಡೆ ಆಗಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಏನು ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಇನ್ನೂ ಕೂಡ ಬಿಡುಗಡೆ ಮಾಡದೇ ಇರೋದ್ರ ಭಾಗವಾಗಿ ಇವತ್ತು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮೂರು ತಿಂಗಳಿಂದ ಮೊಟ್ಟೆ ಬಿಲ್ ಆಗಿಲ್ಲ, ಮತ್ತು ಗ್ಯಾಸ್ ಹಣ ಬಿಡುಗಡೆ ಮಾಡಿಲ್ಲ, ಇವತ್ತು ಸಾಧಿಲ್ವಾರ ವೆಚ್ಚ ಅಂತ ಏನು ಕೊಡ್ತಿದ್ರು ಅದು ಕೂಡ ಕೊಟ್ಟಿಲ್ಲ. ಮೂರು ತಿಂಗಳಿಂದ ಗೌರವಧನ ಇಲ್ಲದೆ ನಾವು ಯಾವ ಥರ ಜೀವನವನ್ನು ಮಾಡಬೇಕು ಅನ್ನೋದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಇದೇ ತಿಂಗಳು 26, 27, 28 ಡೆಲ್ಲಿಯಲ್ಲಿ ಸಾವಿರಾರು ಜನ, ನಾವು ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಖಜಾಂಚಿ ವೆಂಕಟಲಕ್ಷ್ಮಮ್ಮ, ಪ್ರಧಾನ ಕಾರ್ಯದರ್ಶಿ ಕೆ ರತ್ನಮ್ಮ, ಮುನಿರತ್ನಮ್ಮ, ಅಶ್ವತ್ಥಮ್ಮ, ಭಾಗ್ಯಮ್ಮ, ಸೌಭಾಗ್ಯಮ್ಮ, ಸುಜಾತ ಹಾಗೂ ಜಿಲ್ಲೆಯ ನೂರಾರು ಅಂಗನವಾಡಿ ನೌಕರರು ಭಾಗಿಯಾಗಿದ್ರು. ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.